ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ, ಅಸಮಾಧಾನವನ್ನು ಶಮನ ಮಾಡಬೇಕು, ಅವ್ರನ್ನ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ. ಅಂದರೆ ಈ ಸರ್ಕಾರ ಟೇಕಪ್ ಆಗಿ ಕೇವಲ 6 ತಿಂಗಳ ಒಳಗಡೆನೆ ಕಾಂಗ್ರೆಸ್ನ ಸಾಕಷ್ಟು ಹಿರಿಯ ಸಚಿವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನೇರವಾಗಿ ಸಿದ್ದರಾಮಯ್ಯನವ್ರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು, ನೇರವಾಗಿ DCM DK ಶಿವಕುಮಾರ್ ಅವ್ರನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಹಾಗಾಗಿ ಸರ್ಕಾರ ಟೇಕಪ್ ಆಗಿ 6 ತಿಂಗಳು ಆಗಿಲ್ಲ, 135 ಶಾಸಕರು ಗೆದ್ದಿರುವಂತಹ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲ ಹಂತದಲ್ಲಿ ಅಂದರೆ 6 ತಿಂಗಳ ಒಳಗಡೆನೆ ಸಾಕಷ್ಟು ಜನ ಕಾಂಗ್ರೆಸ್ನ ಹಿರಿಯ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದಾಗ ಅದು BJP JDSನವರಿಗೆ ಅಸ್ತ್ರವಾಗಬಾರ್ದು ಅಂತ ಹೇಳಿಬಿಟ್ಟು ಬಹಳಷ್ಟು ಸಚಿವರನ್ನೆಲ್ಲ ಸೇರಿಸ್ಬಿಟ್ಟು ಆ ಮೀಟಿಂಗನ್ನು ಮಾಡಿದರು. ಆ ಮೀಟಿಂಗ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಸಾಕಷ್ಟು ಜನ ಸಚಿವರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನೊಂದು ಕಡೆ ನೀವು ಈಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನೋ ಅನುದಾನ ಸಿಕ್ಕಿದ್ದವರಿಗೆ 12,345 ಕೋಟಿ ಅಂದರೆ ಅನುದಾನ ಸಿಕ್ಕಿದ್ದು 12,345 ಕೋಟಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಸರ್ಕಾರದ ಏಕೈಕ ಮಹಿಳಾ ಸಚಿವರೂ ಕೂಡ ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಸಚಿವೆ ಇವರು. ಅಂದರೆ ಇವ್ರ ಖಾತೆಯಿಂದನೇ ಇವತ್ತು ಕರ್ನಾಟಕದ ಪ್ರತಿಯೊಂದು ಲಕ್ಷ್ಮಿಯರಿಗೂ ಕೂಡ ಹಣ ಹೋಗ್ತಾ ಇರುವಂಥದ್ದು. ಇವರಿಗೆ ಸಿಕ್ಕಿರೋದೆಷ್ಟು, 23,437 ಕೋಟಿ. ಇನ್ನು ಕೆ ಜೆ ಜಾರ್ಜ್ ಅಂದರೆ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರ ಇಲಾಖೆಗೆ 22,701 ಕೋಟಿ ರೂಪಾಯಿ ಅನುದಾನ ಬಳಸಿದ್ದವರು 99%. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನುದಾನ ಬಳಸಿದ್ದು 94%ರಷ್ಟು ಮಾತ್ರ ಬಳಸಿದ್ದಾರೆ. ಪ್ರಮುಖವಾಗಿ ಕೃಷ್ಣ ಬೈರೇಗೌಡರಿಗೆ 12,345 ಕೋಟಿ ರೂಪಾಯಿ ಇಲ್ಲಿ ಅವರಿಗೆ ಸಿಕ್ಕಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಕೆ ಜೆ ಜಾರ್ಜ್ ಅನಿವಾರ್ಯ, ಅವರು ಬಳಸಲೇಬೇಕಾಗತ್ತೆ. ಶಕ್ತಿ ಯೋಜನೆ, ಇದು ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ, ಈ ಎರಡಕ್ಕೂ ಕೂಡ ಸಾಕಷ್ಟು ಹಣ ವಿನಿಯೋಗ ಮಾಡಲೇಬೇಕು ಅನಿವಾರ್ಯತೆ. ಯಾಕಂದರೆ 200 ಯೂನಿಟ್ ಯಾರೇ ಕರೆಂಟನ್ನು ಯೂಸ್ ಮಾಡಿದರೂ ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಪ್ರತಿ ಮನೆಗೂ 200 ಯೂನಿಟ್ ಯಾರು ಯೂಸ್ ಮಾಡ್ತಾರೆ ಅವರಿಗೆ 0 ಬರ್ತಾ ಇದೆ ಬಿಲ್ ಅಮೌಂಟು. ಹಾಗಾಗಿ ಅವರು ಅನುದಾನ ಒಂದು 99.96% ಬಳಸಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅವರು ಆ ಇಲಾಖೆಗೆ ಸಿಕ್ಕಿರುವಂತಹ ಅನುದಾನವನ್ನು ಸದ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಕೆ ಜೆ ಜಾರ್ಜ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ ಕೂಡ 94.16% ಬಳಸ್ಕೊಂಡಿದ್ದಾರೆ. ಅವರು ಕೂಡ ಅವರೇನು ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಸಿಕ್ಕಿರುವಂಥ ಅನುದಾನವನ್ನು 100% ಅವರಿಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ಇಲಾಖೆಗಳಿಗೆ ಅಸಮಾಧಾನ ಆಗಿರ್ಬೋದು, ಸಚಿವರಿಗೂ ಕೂಡ ಅಸಮಾಧಾನ ಆಗಿರ್ಬೋದು, ಆದರೆ ಕೆಲವೊಂದಿಷ್ಟು ಸಚಿವರಿಗೆ ಇಲ್ಲಿ ತೃಪ್ತಿ ತಂದಿದೆ ಅಂತ ಕೂಡ ಹೇಳ್ಬೋದು. ಇನ್ನು 10,000 ಕೋಟಿಗಿಂತ ಹೆಚ್ಚು ಅನುದಾನ ಪಡೆದ ಪ್ರಭಾವಿ ಮಂತ್ರಿಗಳು ಮಾಡಿದ್ದೇನು? ಹಾಗಾದರೆ 10,000 ಕೋಟಿಗಿಂತ ಹೆಚ್ಚು ಅನುದಾನ ಪಡೆದವರು ಇದುವರೆಗೂ ನಾವು ಹೇಳ್ತಾ ಇದ್ದಿದ್ದು 10,000ಕ್ಕಿಂತ ಕಡಿಮೆ ಅನುದಾನ ಇರುವಂಥವರು. ಈಗ 10,000 ಕೋಟಿಗಿಂತ ಹೆಚ್ಚು ಅನುದಾನ ಪಡೆದಂತಹ ಪ್ರಭಾವಿ ಮಂತ್ರಿಗಳು ಅಂದರೆ ಕಾಂಗ್ರೆಸ್ನ ಹಿರಿಯ ಪ್ರಭಾವಿ ಮಂತ್ರಿಗಳು ಮಾಡಿದ್ದೇನು? ಹಾಗಾದರೆ ಕಳೆದ ಮಾರ್ಚ್ವರೆಗೆ, ಈಗಾಗಲೇ ಹೇಳಿದಾಗೆ ಈಗ April to March ಅಂದರೆ ಅದನ್ನು ಫೈನಾನ್ಷಿಯಲ್ ಇಯರ್ ಅಂತ ನಾವೀಗ ಕನ್ಸಿಡರ್ ಮಾಡ್ತೀವಿ. ಕಳೆದ ಮಾರ್ಚ್ವರೆಗೆ ಈ ಇಲಾಖೆಗಳಲ್ಲಿ ಖರ್ಚಾದ ಹಣ ಎಷ್ಟು ಅಂದರೆ ಒಂದು 2 ತಿಂಗಳು ಹಿಂದೆ ಈ ಇಲಾಖೆಗಳಲ್ಲಿ ಖರ್ಚಾದ ಹಣ ಎಷ್ಟು? ಹಾಗಾದರೆ ಅಂಕಿಅಂಶಗಳು ಏನು ಹೇಳ್ತವೆ, ಇಲಾಖೆಯ ಪ್ರಗತಿ ಬಗ್ಗೆ ಅಂಕಿಅಂಶಗಳು ಹೇಳೋದೇನು? ಅನುದಾನ ಬಳಕೆಯಲ್ಲಿ 100ಕ್ಕೆ 100ರಷ್ಟು ರಿಸಲ್ಟ್ ಕೊಡಲಿಕ್ಕೆ ಮಧು ಬಂಗಾರಪ್ಪ ವಿಫಲರಾಗಿದ್ದಾರೆ. ನಾವು ಮೊದಲಿನದಾಗೆ ಮಧು ಬಂಗಾರಪ್ಪನವರ ವಿಚಾರವನ್ನೇ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಅವರಿಗೆ ಸುಮಾರು 28,809 ಕೋಟಿ ರೂಪಾಯಿಯನ್ನು ಪಡೆದಿದ್ದಾರೆ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರು, ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು. ಆದರೆ ಮಧು ಬಂಗಾರಪ್ಪನವರು ಆ ಅನುದಾನವನ್ನು ಬಳಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. 29,809 ಕೋಟಿ ಅನುದಾನದಲ್ಲಿ 95.09%ರಷ್ಟು ಹಣ ಖರ್ಚನ್ನು ಶಿಕ್ಷಣ ಇಲಾಖೆ ಮಾಡಿದೆ. ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿ ಜಾರಿ ಮಾಡುವ ಮಂತ್ರಿ ಯಾಕೋ ಸ್ವಲ್ಪ ನಿಧಾನರಾಗಿದ್ದಾರೆ. ಅಂದರೆ ಸಾಕಷ್ಟು ಅಡೆತಡೆಗಳು, ಅಪ್ಲಿಕೇಶನ್ ಹಾಕೋದ್ರಲ್ಲೇ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಆಗ್ತಾ ಇತ್ತು, ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕೋಷ್ಟೊತ್ತಿಗೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಗೆ 23,000
437 ಕೋಟಿ ಸಿಕ್ಕರೂ ಕೂಡ ಸಾಧನೆ 94.16 ಮಾತ್ರ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ನಾವಿಲ್ಲಿ ಮಿನಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅನ್ನು ನೋಡ್ತಾ ಇದ್ದೀವಿ. ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು, ಅವರಿಗೆ 16,908 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ಆದರೆ ಅವರು ಬಳಸಿದ್ದು ಕೇವಲ 75% ಏನು 25% ಏನಾಯ್ತು ಹಾಗಾದ್ರೆ? ಏನು ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು, ಇವರು 29,809 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದ್ರು, ಅವರು ಬಳಸಿದ್ದು ಕೇವಲ 95.09%. ಇನ್ನು ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಇವರು 225 ಕೋಟಿ ಇವರಿಗೆ ಸಿಕ್ಕಿದೆ, ಆದರೆ ಬಳಸಿದ್ದು 79.31%. ಅಂದರೆ ಇವರು ಇನ್ನೊಂದು 25% ಏನು ಮಾಡಿದರು ಹಾಗಾದರೆ? ಭೈರತಿ ಸುರೇಶ್ ಅವರಿಗೂ ಕೂಡ ಅದೇ ಪ್ರಶ್ನೆಯನ್ನು ನಾವು ಎತ್ತಿದ್ದೀವಿ. 75% ಅವರು ಬಳಸ್ಕೊಂಡಿದ್ದಾರೆ ನಗರಾಭಿವೃದ್ಧಿಗೆ, ಇನ್ನು 25% ಏನಾಯಿತು? ಹಾಗಾಗಿ ಈ ಮಿನಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ನಾವು ನೋಡ್ತಾ ಇದ್ದಾಗ ಇಲ್ಲಿ ಸಾಕಷ್ಟು ಅವರಲ್ಲಿ ಒಂದಿಷ್ಟು ಲೋಪದೋಷಗಳು ಕೂಡ ಎದ್ದು ಕಾಣ್ತಾ ಇದ್ದಾವೆ. ಕೆಲವೊಂದಿಷ್ಟು ಸಚಿವರುಗಳು ಅನುದಾನವನ್ನು ಸಮರ್ಪಕವಾಗಿಯೂ ಕೂಡ ಬಳಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೊದಲೇ ಹೇಳಿದಾಗೆ ಅಡೆತಡೆಗಳು ಉಂಟಾಗ್ತಾ ಇದ್ವು, ಸಾಕಷ್ಟು ಅಲ್ಲಿ ಸರ್ವ ಪ್ರಾಬ್ಲಮ್ ಅಂತ ಬಂತು. ಈಗಲೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಹಣ ಸಿಗ್ತಾ ಇಲ್ಲ, ಅವ್ರ ಅಕೌಂಟಿಗೆ 2,000 ರೂಪಾಯಿ ಹೋಗ್ತಾ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ 16,908 ಕೋಟಿ ರೂಪಾಯಿ ಅವ್ರಿಗೆ ಸಿಕ್ಕಿದ್ರು ಕೂಡ ಭೈರತಿ ಸುರೇಶ್ ಅವರಿಗೆ, ಏನು ಮಾಡಿದರು ಹಾಗಾದರೆ? 75% ಮಾತ್ರ ಬಳಸ್ತಿದಾರಲ್ಲ. ಮತ್ತೊಂದು ಕಡೆ ಅಭಿವೃದ್ಧಿಯೇ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಲೇಬೇಕು, ಕಾಂಗ್ರೆಸ್ ಸರ್ಕಾರ ಈ ಒಂದು ವರ್ಷದಲ್ಲಿ ಗ್ಯಾರಂಟಿಗಳ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇದೆ. ಅತಿ ಹೆಚ್ಚು ಮಂತ್ರಿಗಳು ಈ ಗ್ಯಾರಂಟಿಗಳ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾರೆ, ಆದರೆ ಅಭಿವೃದ್ಧಿ ಕಡೆ ಹೆಚ್ಚಿನ ಒಲವನ್ನು ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಇಲಾಖೆಗೂ ಕೂಡ, ಪ್ರತಿಯೊಂದು ಇಲಾಖೆಯ ಸಚಿವರಿಗೂ ಕೂಡ ಇಲ್ಲಿ ಟಾಸ್ಕ್ ಕೊಟ್ಟಿದ್ರ ಹಾಗಾದರೆ ಸಿದ್ದರಾಮಯ್ಯನವರು, ಆ ಟಾಸ್ಕನ್ನು ಇವರು ಕಂಪ್ಲೀಟ್ ಮಾಡೋದ್ರಲ್ಲೇ 1 ವರ್ಷ ಆಗ್ಬಿಡ್ತಾ ಹಾಗಾದರೆ?